ವಾಸ್ತವ ನ್ಯೂಸ್ಗೆ ಸ್ವಾಗತ. ನಾನು ಸರ್ಕಾರ ವಿಜಯಪುರ ಜಿಲ್ಲಾಧಿಕಾರಿಗಳು ಮಹಾರಾಷ್ಟ್ರ ಗಡಿಪಾರದಿಂದ ಬರುವರಿಗೆ ಬಂದ್ ಮಾಡಲಾಗಿದೆ ಹಾಗೂ ಅಗತ್ಯದಂತ ವಸ್ತುಗಳಿಗೆ ಮಾತ್ರ ಅವಕಾಶ ಇದೆ. ಸುಳ್ಳು ಆದ ಹೇಳ ಬಂದರೆ ಆದರೆ ನಮ್ಮ ಪೊಲೀಸರು ಅದಕ್ಕೆ ತನಿಖೆ ಮಾಡುತ್ತಾರೆ ಅಂತ ಮಾಧ್ಯಮ ಮಿತ್ರರ ಮುಂದೆ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಈಗ ನಾಳೆಯಿಂದ ಇವತ್ತು ನೈಟಿಂದಲೇ ಏನು ನಾವು 14 ದಿವಸ ಕರ್ಫ್ಯೂ ಏನಿದೆ ಇದರ ಬಗ್ಗೆ ನಾವು ಮುಂದಿನ ಕ್ರಮ ಜರುಗಿಸ್ತಾ ಇದ್ದೇವೆ. ಎಲ್ಲ ಸಿಬ್ಬಂದಿಗಳನ್ನು ಚೆಕ್ ಪೋಸ್ಟ್ಗಳ ಹತ್ತಿರ ಎಲ್ಲಿ ಪೀಪಲ್ ಮೂಮೆಂಟ್ ಏನು ಬಂದ್ ಮಾಡಬೇಕು ಅದಕ್ಕೆಲ್ಲ ನಾವು ಸಿದ್ಧತೆಗಳನ್ನು ಮಾಡ್ತಾ ಇದ್ದೇವೆ ಮಹಾರಾಷ್ಟ್ರ ಬಾರ್ಡರ್ ಹತ್ತಿರ. ಆಮೇಲೆ ಸಿಟಿನಲ್ಲಿ ಮತ್ತು ಎಲ್ಲ ಕಡೆ ಏನು ಅಲೋವ್ ಮಾಡಿದ್ದಾರೆ ಅಂದರೆ ಈ ಎಸೆನ್ಷಿಯಲ್ ಸರ್ವಿಸಸ್, ಆಮೇಲೆ ಕೆಲವು ಇಂಡಸ್ಟ್ರೀಸ್ ಕೆಲಸ ಮಾಡೋದು ವಿತ್ ಐ ಡಿ ಕಾರ್ಡ್, ಪ್ರಾಪರ್ ಐ ಡಿ ಕಾರ್ಡ್, ಇದು ಏನು ನಾವು ಅಲೋ ಮಾಡಬೇಕಂತ ಏನೇನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ನಾವು ಅಲೋ ಮಾಡ್ತೇವೆ. ಸೊ ಅದನ್ನು ಬಿಟ್ಟರೆ ಏನು ಎಸೆನ್ಷಿಯಲ್ ಏನು ತರಕಾರಿ ಇಂಥವೆಲ್ಲ ತೊಗೊಳ್ಳೋದಕ್ಕೆ ಏನು ಒಂದು ಟೈಮ್ ಕೊಟ್ಟಿದ್ದಾರೆ ಆ ಟೈಮ್ನಲ್ಲಿ ಮಾತ್ರ ತೊಗೊಳ್ಳಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೇವೆ. ಇದನ್ನು ಎಲ್ಲೋ ಒಂದು ಕಡೆ ಅವಕಾಶ ಇದೆ ಅಂತ ಹೇಳಿ ಜನ ಹೊರಗಡೆ ಬರುವುದು ಸೂಕ್ತವಾಗಲ್ಲ. ಸೊ ಬಹಳ ಇದನ್ನು ಕೇರ್ಫುಲ್ ಆಗಿ ಇರಬೇಕಾಗಿದೆ. ಸೊ ಇದನ್ನು ನಾವು ಏನು ಸರ್ಕಾರ ಏನು ಕಂಡೀಷನ್ಸ್ ಕೊಟ್ಟಿದೆ, ಯಾರ್ಯಾರಿಗೆ ನಾವು ಅಲೋ ಮಾಡ್ತೀವಿ ಅಂತ ಕೊಟ್ಟಿದೆ ಅದನ್ನೆಲ್ಲ ನಾವು ಪ್ರೆಸ್ನಲ್ಲಿ ಕೂಡ ಇವತ್ತೇ ಶೇರ್ ಮಾಡ್ತೇವೆ ಈ ಏನು ಗೈಡ್ಲೈನ್ಸ್ ಏನೇನು ಕೊಟ್ಟಿದ್ದಾರೆ ಅಂತ. ಸೊ ಸುಮಾರು ಇದು ವೀಕೆಂಡ್ ಕರ್ಫ್ಯೂ ಯಾವ ರೀತಿ ಆಗಿದೆ, ಸಾಟರ್ಡೆ ಮತ್ತು ಸಂಡೇ ಕಂಡೀಷನ್ಸ್ ಎಲ್ಲ ಮೋಸ್ಟ್ಲಿ ಹಂಗೆ ಇದೆ, ಏನಾದರೂ ವ್ಯತ್ಯಾಸ ಇದ್ದರೆ ಒಂದೆರಡು ಇರ್ಬೋದು, ಅದನ್ನೆಲ್ಲ ನಾವು ಶೇರ್ ಮಾಡಿ ಅದೇ ರೀತಿ ನಾವು ಕಟ್ಟುನಿಟ್ಟಾಗಿ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಇವಾಗ ಒಂದು ಮೀಟಿಂಗ್ ಕೂಡ ಕರೆದಿದ್ದೇವೆ ಎಸ್ ಪಿ ಅವ್ರ ಜೊತೆಗೆ ಮತ್ತು ಸಿ ಇ ಓ ಜಿಲ್ಲಾ ಪಂಚಾಯತ್, ಆಮೇಲೆ ಎಲ್ಲ ಸಿಬ್ಬಂದಿಗಳು ಈಗಾಗಲೇ ನಾವು ಸೇವೆ ತಗೊಳ್ಳದೇ ಇರುವವರು ಬಹಳ ಜನ ಇದ್ದಾರೆ ಅವರೆಲ್ಲರಿಗೂ ಇಂಜಿನಿಯರ್ಗಳು, ಪಿ ಡಿ ಓಗಳು, ಜಿಲ್ಲಾ ಪಂಚಾಯತಲ್ಲಿ ಇಂಥವ್ರು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ನಾವು ಈ ಕರ್ಫ್ಯೂ ಟೈಮಲ್ಲಿ ನಾವು ಅವ್ರ ಸೇವೆಯನ್ನು ನಾವು ಬಳಸ್ಕೊಳ್ತೇವೆ. ಈಗ ಎಸೆನ್ಷಿಯಲ್ ಈಗ ಇಂಥವೆಲ್ಲ ಪ್ರಶ್ನೆಗಳು ಎಸೆನ್ಷಿಯಲ್ ಸರ್ವಿಸ್ ಬಹಳ ಅರ್ಜೆನ್ಸಿ ಇದ್ದರೆ ಅವರಿಗೆ ಪೊಲೀಸರಿಗೆ ಗಮನಕ್ಕೆ ತರಬಹುದು. ಅಂದರೆ ಈಗ ಮೆಡಿಸಿನ್ ಬೇಕಾಗಿದೆ, ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ನೀವು ರ್ಯಾಂಡಮ್ ಆಗಿ ಹೋಗಿಬಿಟ್ರೆ ಮತ್ತೆ ತಡೆದು ಪೊಲೀಸರು ಕ್ರಮ ಜರುಗಿಸಬೇಕಾಗತ್ತೆ. ನಮ್ಗೆ ಗೊತ್ತಾಗುದಿಲ್ಲ ಯಾರು ಜೆನ್ಯೂನ್ ಯಾರು ಇದಿದೆ ಅಂತೇಳಿ. ಸೊ ಹಾಗಾಗಿ ಎಸೆನ್ಷಿಯಲ್ ಸರ್ವಿಸ್ಗೆ ನಾವು ಸದ್ಯಕ್ಕೆ ನಾವು ಈವೆನ್ ಟ್ರಾವೆಲ್ ಮಾಡುವವರಿಗೆ ಕೂಡ ವೆಹಿಕಲ್ಸು ಏರ್ಪೋರ್ಟಿಂದ ಅಲ್ಲಿ ಇಲ್ಲಿ ವಿತ್ ವ್ಯಾಲಿಡ್ ಟ್ರಾವೆಲ್ ಡಾಕ್ಯುಮೆಂಟ್ಸ್ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಇವರು ಯಾರಾದರೂ ಮೆಡಿಸಿನ್ ಗಿಡ್ಸಿನ ಅಂತ ಹೋಗುವವರು ಅವ್ರ ಹತ್ರ ದಾಖಲೆಗಳು ಇಟ್ಕೊಂಡು ಹೋದರೆ ಚೆನ್ನಾಗಿರ್ತದೆ.